ನಿಮಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಕೇಳಿ. ಯಾವತ್ತು ಜನ ಕಲ್ಲೊಡಿಯೋದು ಮಾವನ ಮರಕ್ಕೆ ಸಾರ್, ಬೇವನ ಮರಕ್ಕೆ ಹೊಡೆಯಲ್ಲ ಯಾರು? ಮಾವನ ಮರ ಬೆಳೆದು ನಿಂತಿದೆ ಅಲ್ಲ ಫಸಲು, ಅದಕ್ಕೆ ಹೊಡಿತಾ ಇದ್ದೀರಾ? ನೀವ್ ಯಾವತ್ತು ಅವ್ರನ್ನ ತೆಗಳಬೇಕಿತ್ತು ಗೊತ್ತಾ, ಅಥವಾ ಯಾವತ್ತು ಹೊಗಳಬೇಕಿತ್ತು ಗೊತ್ತಾ? ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಮನುಷ್ಯರು ಬರೀ ಮಾತಾಡ್ತೀವಿ, ನಾವು ನಮ್ಗೇನಾದ್ರು ಸಂಕಷ್ಟ ನೋವು ಆಯ್ತು ಅಂದ್ರೆ ಯಾರ ಬತ್ತರ ಕೇಳ್ಕೊತೀವಿ, ನಮ್ಗೆ ಅನ್ಯಾಯ ಏನಾದ್ರು ಆಯ್ತು ಅಂತಂದ್ರೆ ಯಾರ ಬತ್ತರ ಹೇಳ್ಕೊತೀವಿ, ನಮ್ಗೆ ಹೊಟ್ಟೆ ಎಸಿತು ಅಂದ್ರೆ ಯಾರ ಹತ್ರನಾದ್ರು ಊಟ ಇಸ್ಕೊಂಡು ತಿಂತೀವಿ, ಯಾಕಂದ್ರೆ ಲಾಕ್ಡೌನ್ ಸಮಯ. ಪ್ರಾಣಿಗಳು ಸಂಕಷ್ಟಕ್ಕೆ ಸಿಲುಕಿದಾಗ ಇದೇ ದರ್ಶನ್ ತೂಗುದೀಪ್ ಅವರು ಒಂದು ಕರೆ ಕೊಡ್ತಾರೆ, ಬನ್ನಿ ಎಲ್ಲಾ ಮೃಗಾಲಯದಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಇವತ್ತು ಸಂಕಷ್ಟದಲ್ಲಿದೆ, ಎಲ್ಲರೂ ಸೇರಿ ಆ ಪ್ರಾಣಿಗಳ ಜೊತೆಗೆ ನಿಲ್ಲೋಣ, ಒಂದೊಂದು ಪ್ರಾಣಿಯನ್ನು ದತ್ತುಕ್ ತಗೊಳ್ಳಿ ಅಂದಾಗ ಕರ್ನಾಟಕದ ಎಲ್ಲರೂ ಜಾತಿ ಭೇದವನ್ನ ಮರೆತು ಎಲ್ಲಾ ನಟ ನಟಿಯರು ಆ ವಿಚಾರಕ್ಕೆ ಧ್ವನಿಗೂಡಿಸಿ ಅವ್ರ ಪರ ನಿಲ್ತಾರೆ. ಸುಮಾರು 3 ಕೋಟಿ ಹಣ ಕರ್ನಾಟಕದ ಎಲ್ಲಾ ಮೃಗಾಲಯಗಳಿಗೂ ಹೋಗಿ ತಲುಪುತ್ತೆ ಅವ್ರು ಕೊಟ್ಟಂತಹ ಕರೆಯಿಂದ.